हाय फ्रेंड्स, ना निम श्रीनाथ। इवत्तिन वीडियो दल्लि ना निमगे 104 प्रयाणिकरोंदिगे सुरंग मार्गवन्न प्रवेशिसि इवत्तिगू वापस बारदे कण्मरेयाद ज़ेनेट्टि द लास्ट ट्रेन बग्गे माहितियन्न तिळिसिकोड्तीनि। हैरी पॉटर सिनिमादल्लि ओंदु विचित्रवाद रैल्वे स्टेशन इरुत्ते। अल्लि प्लाट्फार्म मेले इरुव कंबगळ ओळगे होद्रे ओंदु मायावि रैलु बंदु प्रयाणिकरन्न ओंदु मायालोकक्के कर्कोंडु होगुत्ते। ಅದೇ ರೀತಿನೇ ನಾವು ಪ್ರಯಾಣಿಸುವ ರೈಲು ಒಂದು ಟೈಮ್ ಮಷಿನ್ ಆಗಿದ್ರೆ, ಆ ಟೈಮ್ ಮಷಿನ್ ನಾವಿರುವ ಜಾಗದಿಂದ ನಮ್ಮನ್ನ ಒಮ್ಮೆಗೆ ಮಾಯ ಮಾಡಿಬಿಟ್ರೆ ಮತ್ತೆ ನಮ್ಮನ್ನ ಯಾವತ್ತೂ ವಾಪಸ್ ತರದೆ ಹೋದ್ರೆ ಹೇಗಿರುತ್ತೆ ನೀವೇ ಊಹಿಸಿಕೊಳ್ಳಿ। ನಮಗೆಲ್ಲ ಟೈಟಾನಿಕ್ ದುರಂತದ ಬಗ್ಗೆ ಚೆನ್ನಾಗಿ ಗೊತ್ತು। ಟೈಟಾನಿಕ್ ಹಡಗಿನಲ್ಲಿದ್ದ ಪ್ರಯಾಣಿಕರು 1 ವರ್ಷಗಳ ಕಾಲ ಪ್ರಯಾಣಿಸಿದ್ರು, ಅವರು ತಮ್ಮ ಗಮ್ಯವನ್ನ ಯಾವತ್ತಿಗೂ ಸೇರಿಕೊಳ್ಳಲಾಗಲಿಲ್ಲ। ಈ ಘಟನೆ ಟೈಟಾನಿಕ್ನ ಮೊದಲ ಹಾಗೂ ಕೊನೆಯ ಯಾತ್ರೆಯಾಗಿ ಉಳಿದುಕೊಳ್ಳುತ್ತೆ। ಅದೇ ರೀತಿನೇ ಈಗ ನಾನು ತೋರಿಸೋ ಈ ರೈಲಿನಲ್ಲಿದ್ದ ಪ್ರಯಾಣಿಕರು ಅವರು ತಮ್ಮ ಗಮ್ಯವನ್ನ ಸೇರಿಕೊಳ್ಳಲಾಗಲಿಲ್ಲ। ಆದರೆ ಈ ಎರಡು ಘಟನೆಗಳ ನಡುವೆ ಇರುವ ವ್ಯತ್ಯಾಸವೇನೆಂದರೆ, ಟೈಟಾನಿಕ್ ಘಟನೆಯಲ್ಲಿ ಅದರಲ್ಲಿದ್ದ ಪ್ರಯಾಣಿಕರಿಗೆ ಏನಾಯಿತು ಅಂತ ನಮಗೆ ಚೆನ್ನಾಗಿ ಗೊತ್ತು। ಆದರೆ ಈ ರೈಲಿನಲ್ಲಿದ್ದ ಪ್ರಯಾಣಿಕರಿಗೆ ಮತ್ತೆ ಆ ರೈಲಿಗೆ ಏನಾಯಿತು ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ। 1911 ಜುಲೈ 14 ಜೆನ್ನಟ್ಟಿ ಅನ್ನುವ ರೈಲು ಕಂಪನಿ ಇಟಲಿಯಲ್ಲಿದ್ದ ಧನವಂತರಿಗೆ ಉಚಿತವಾಗಿ ಅವರ ರೈಲಿನಲ್ಲಿ ಪ್ರಯಾಣಿಸಲು ಅವಕಾಶ ಕೊಡುತ್ತೆ। 106 ಜನ ಪ್ರಯಾಣಿಕರಿಂದ ತುಂಬಿದ್ದ ಜೆನ್ನಟ್ಟಿ ಟ್ರೈನ್ ರೈಲ್ವೆ ಸ್ಟೇಷನ್ ನಿಂದ ಹೊರಡುತ್ತೆ। ಇದರಲ್ಲಿ ಪ್ರಯಾಣಿಸುತ್ತಿದ್ದವರು ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಮಾತನಾಡಿಕೊಂಡು ಕುಣಿದಾಡಿಕೊಂಡು ಒಳ್ಳೆ ಒಳ್ಳೆ ಖಾದ್ಯಗಳನ್ನು ಸೇವಿಸುತ್ತಾ ಪ್ರಯಾಣ ಮಾಡ್ತಾ ಇರ್ತಾರೆ। ಆದರೆ ಅದರಲ್ಲಿದ್ದ ಪ್ರಯಾಣಿಕರೆಲ್ಲರೂ ಒಂದು ಸುಂದರವಾದ ದೃಶ್ಯಕ್ಕೋಸ್ಕರ ಎದುರು ನೋಡ್ತಾ ಇರ್ತಾರೆ। ಇಷ್ಟಕ್ಕೂ ಅವರು ಎದುರು ನೋಡ್ತಾ ಇದ್ದ ಆ ಸುಂದರವಾದ ದೃಶ್ಯವಾದರೂ ಏನು ಅಂದ್ರೆ, ಪರ್ವತಗಳ ಮಧ್ಯದಲ್ಲಿ ನಿರ್ಮಿಸಲಾಗಿದ್ದ ಒಂದು ಸುರಂಗ ಮಾರ್ಗ। ಆ ಸಮಯದಲ್ಲಿ ಅತ್ಯಂತ ಉದ್ದನೆಯ ಸುರಂಗ ಮಾರ್ಗ ಅದಾಗಿತ್ತು। 1 ಕಿಲೋಮೀಟರ್ನಷ್ಟು ಉದ್ದವಿರುವ ಲಂಬಾರ್ಡಿ ಪರ್ವತದಲ್ಲಿರುವ ಸುರಂಗ ಮಾರ್ಗವನ್ನು ಆ ರೈಲು ಪ್ರವೇಶಿಸುತ್ತೆ। ಆದರೆ ಆ ರೈಲು ಮತ್ತೆ ಯಾವತ್ತಿಗೂ ಆ ಸುರಂಗ ಮಾರ್ಗದಿಂದ ಆಚೆ ಬರಲೇ ಇಲ್ಲ। ಆ ಸುರಂಗ ಮಾರ್ಗದಲ್ಲೇ ಮಾಯವಾಗಿ ಹೋಗಿತ್ತು। ಈ ಘಟನೆಯ ನಂತರ ರೈಲ್ವೆ ವರ್ಕರ್ಗಳು ಹಾಗೂ ಪೊಲೀಸರು ಆ ಸುರಂಗ ಮಾರ್ಗದ ಇಂಚಿಂಚು ಹುಡುಕ್ತಾರೆ। ಆದರೆ ಆ ರೈಲಿನ ಬಗ್ಗೆ ಅವರಿಗೆ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ। ಆ ಸುರಂಗ ಮಾರ್ಗದ ಆಕಾರ ಹೇಗಿತ್ತು ಅಂದರೆ, ಒಂದು ಪ್ರವೇಶ ದ್ವಾರ ಹಾಗೂ ನಿರ್ಗಮನ ದ್ವಾರ ಇಷ್ಟೇ ಇತ್ತು। ಇವೆರಡರನ್ನ ಬಿಟ್ಟರೆ ರೈಲು ಬೇರೆ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶವೇ ಇರಲಿಲ್ಲ। ಆದರೂ ಕೂಡ ಆ ಸುರಂಗದೊಳಗೆ ಆ ರೈಲಾಗಲಿ ಅಥವಾ ಆ ರೈಲಿಗೆ ಸಂಬಂಧಪಟ್ಟ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ। ಆದರೆ ಆ ರೈಲು ಮಾಯವಾಗೋದಕ್ಕೂ ಕೆಲವೇ ಕ್ಷಣಗಳ ಮುಂಚೆ ಇಬ್ಬರು ಪ್ರಯಾಣಿಕರು ಆ ರೈಲಿನಿಂದ ಆಚೆಗೆ ಜಿಗಿತಾರೆ। ಅವರು ಅಲ್ಲಿಂದ ಹೊರಬಿದ್ದ ನಂತರ ಆ ಭಯಾನಕವಾದ ಜರ್ನಿ ಬಗ್ಗೆ, ಅಲ್ಲಿ ನಡೆದ ಘಟನೆಗಳ ಬಗ್ಗೆ ಹೇಳ್ತಾರೆ। ಅವರು ಹೇಳಿದ್ದು ಹೇಗಿತ್ತು ಅಂದರೆ, ಆ ರೈಲು ಸುರಂಗ ಮಾರ್ಗವನ್ನು ಸಮೀಪಿಸ್ತಾ ಇದ್ದ ಹಾಗೆ ಕಪ್ಪಾಗಿರುವ ಹೊಗೆ ಹಾಗೂ ದಟ್ಟವಾದ ಬಿಳಿ ಹೊಗೆ ದಿಢೀರಂತ ಪ್ರತ್ಯಕ್ಷವಾಗುತ್ತೆ। ನಂತರ ಆ ಹೊಗೆ ಆ ರೈಲನ್ನು ಪೂರ್ತಿಯಾಗಿ ಆವರಿಸಿಕೊಳ್ಳುತ್ತೆ। ಅದನ್ನು ನೋಡಿದ ಅವರಿಬ್ಬರು ಭಯ ಬಿದ್ದು ಆ ರೈಲಿನಿಂದ ಆಚೆಗೆ ಜಿಗಿದುಕೊಳ್ತಾರೆ। ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ಇಟಾಲಿಯನ್ ನ್ಯೂಸ್ ಪೇಪರ್ಗೆ ಆ ಘಟನೆಯ ಬಗ್ಗೆ ಈ ರೀತಿ ಹೇಳ್ತಾರೆ, ರೈಲು ಸುರಂಗ ಮಾರ್ಗವನ್ನು ಪ್ರವೇಶಿಸೋದಕ್ಕೂ ಮುಂಚೆ ವಿಚಿತ್ರವಾದ ಶಬ್ದಗಳು ಕೇಳಿಬಂತು. ಆ ಸುರಂಗ ಮಾರ್ಗದೊಳಗಿಂದ ವಿಚಿತ್ರವಾದ ಬಿಳಿ ಹೊಗೆ ಅವರ ರೈಲಿನ ಕಡೆಗೆ ಧಾವಿಸಿ ಬರ್ತಾ ಇತ್ತು. ನಂತರ ಆ ಹೊಗೆ ಆ ರೈಲಿನ ಮೊದಲ ಬೋಗಿಯನ್ನು ಆವರಿಸಿಕೊಳ್ತಾ ಇದ್ದಂತೆ ನಮಗೆ ಭಯ ಆಗಿ ಆ ರೈಲಿನಿಂದ ಆಚೆಗೆ ಜಂಪ್ ಮಾಡಿಬಿಟ್ವಿ ಅಂತ ಹೇಳ್ತಾರೆ. ನಂತರ ಏನಾಯಿತು ಅಂತ ನಮಗೆ ನೆನಪಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ಆ ರೈಲಿನಿಂದ ಜಿಗಿದು ಹೊರಬಿದ್ದ ಆ ಇಬ್ಬರು ವ್ಯಕ್ತಿಗಳು ಸ್ವಲ್ಪ ದಿನಗಳ ಕಾಲ ನಿದ್ರೆ ಇಲ್ಲದೆ ಮತ್ತೆ ಒತ್ತಡದಿಂದ ಸಂಕಷ್ಟವನ್ನು ಅನುಭವಿಸ್ತಾರೆ. ಆದರೆ ಕೊನೆಗೂ ಆ ರೈಲು ಯಾರ ಕಣ್ಣಿಗೂ ಕಾಣಿಸಲಿಲ್ಲ. ಸುರಂಗದೊಳಗೆ ರೈಲು ಮಾಯವಾಯಿತು ಅನ್ನುವ ವಿಷಯ ತಿಳಿದುಕೊಂಡ ಅಧಿಕಾರಿಗಳು ಆ ಸುರಂಗ ಮಾರ್ಗವನ್ನು ಮುಚ್ಚಾಕಬೇಕು ಅಂತ ಅಂದುಕೊಳ್ತಾರೆ. ನಂತರ 2ನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಆ ಸುರಂಗ ಮಾರ್ಗದ ಮೇಲೆ ಬಾಂಬ್ ದಾಳಿಗಳು ನಡೆದದ್ದರಿಂದ ಆ ಸುರಂಗ ಮಾರ್ಗ ಪೂರ್ತಿಯಾಗಿ ಮುಚ್ಚಿ ಹೋಗುತ್ತೆ. ಆದರೆ ಆ ರೈಲು ಮಾಯವಾಗೋದಕ್ಕೂ ಕಾರಣವಾದರೂ ಏನು, ನಿಜಕ್ಕೂ ಅವತ್ತು ಆ ಸುರಂಗದೊಳಗೆ ಏನು ನಡೀತು ಅಂತ ವಿವರಿಸೋದಕ್ಕೆ ಯಾರಿಂದಲೂ ಆಗಲಿಲ್ಲ. ಆದರೆ ಇಟಾಲಿಯಲ್ಲಿನ ಮುಡೇನಾ ಪ್ರದೇಶದಲ್ಲಿನ ಸನ್ಯಾಸಿಗಳು 3 ಬೋಗಿಗಳ ರೈಲು ಮತ್ತೆ ಅದರಲ್ಲಿನ ಪ್ರಯಾಣಿಕರನ್ನು ನೋಡಿದ್ದಾರೆ ಅಂತ ರೆಕಾರ್ಡ್ಸ್ಗಳು ಹೇಳುತ್ತೆ. ಕಬ್ಬಿಣದಿಂದ ಮಾಡಲಾಗಿರುವ ಅಷ್ಟು ದೊಡ್ಡ ರೈಲನ್ನು
ಇವರು ಹೇಗೆ ತಾನೆ ನೋಡಿದ್ರು, ಯಾಕಂದರೆ ಆ ಸಮಯದಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಕುದುರೆಗಳನ್ನು ಮಾತ್ರ ಬಳಸಲಾಗುತ್ತಿತ್ತು. ಅವತ್ತಿಗೆ ರೈಲುಗಳು, ರೈಲ್ವೆ ಟ್ರ್ಯಾಕ್ಗಳು ಇವು ಯಾವುದನ್ನು ಕಂಡುಹಿಡಿದಿರಲಿಲ್ಲ. ಹಾಗಾದರೆ ಈ ಘಟನೆ ಮಧ್ಯಯುಗದ ಸನ್ಯಾಸಿಗಳು ಹುಟ್ಟಿಸಿರುವ ಕಟ್ಟುಕತೆ ಅಂತ ನೀವು ಅಂದುಕೊಳ್ಬಹುದು. ಆದರೆ ಆ ಸನ್ಯಾಸಿಗಳು ರೈಲನ್ನು ನೋಡಿದ್ದಾರೆ ಅನ್ನುವ ರೆಕಾರ್ಡ್ಸ್ನ ಕಸ್ತಸೋಲಿ ಅನ್ನುವ ಪ್ರದೇಶದಲ್ಲಿ ಭದ್ರವಾಗಿ ಇಟ್ಟಿದ್ದು ಸರ್ಜಿನೋ ಕುಟುಂಬದವರು. ಆದರೆ ಆ ರೈಲಿನಿಂದ ಕೆಳಗೆ ಜಂಪ್ ಮಾಡಿ ಬದುಕುಳಿದವರಲ್ಲಿ ಒಬ್ಬರ ಹೆಸರು ಸರ್ಜಿನೋ ಅಂತ. ನಂತರ 1845 ಜೆನೆಟಿ ರೈಲಿನಲ್ಲಿ ಪ್ರಯಾಣಿಸಿದ ಪ್ರಯಾಣಿಕರನ್ನು ಮೆಕ್ಸಿಕೋದ ಮೆಂಟಲ್ ಅಸೈಲಮ್ನಲ್ಲಿ ನೋಡಿದ ಹಾಗೆ ಒಂದು ರಿಪೋರ್ಟ್ ಹೇಳುತ್ತೆ. ಅಲ್ಲಿನ ಮನೋತಜ್ಞ ಬರೆದ ಸ್ಟೇಟ್ಮೆಂಟ್ ಪ್ರಕಾರ 104 ಇಟಾಲಿಯನ್ನರು ಅವರ ಹಾಸ್ಪಿಟಲ್ನಲ್ಲಿ ದಾಖಲಾಗಿದ್ದಾರೆ ಅಂತ ರೆಕಾರ್ಡ್ಗಳು ಇದ್ದಾವೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯವೇನೆಂದರೆ, ರೈಲು ಮಾಯವಾದದ್ದು 1911, ಆದರೆ ಇವರು ಹಾಸ್ಪಿಟಲ್ನಲ್ಲಿ ದಾಖಲಾಗಿದ್ದು 1845. ಮತ್ತೆ ಆ ಎಲ್ಲ ಪೇಷೆಂಟ್ಗಳು ಏನು ಹೇಳ್ತಾರೆ ಅಂದರೆ, ನಾವು ಜೆನೆಟಿ ರೈಲನ್ನು ರೋಮ್ ನಗರದಲ್ಲಿ ಹತ್ತಿ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಆದರೆ ರೋಮ್ನಿಂದ ಮೆಕ್ಸಿಕೋಗೆ 10,234 ಡಿಸ್ಟೆನ್ಸ್ ಇದೆ. ಮತ್ತೆ ಮಧ್ಯದಲ್ಲಿ ಒಂದು ದೊಡ್ಡ ಸಮುದ್ರವಿದೆ, ರೈಲ್ವೆ ಮಾರ್ಗಗಳು ಇಲ್ಲ. ಆದ್ದರಿಂದ ಯಾರೂ ಕೂಡ ಆ 104 ಹೇಳೋದನ್ನು ನಂಬಲಿಲ್ಲ. ಯಾಕಂದರೆ ಅವರೆಲ್ಲರೂ ಆಲ್ರೆಡಿ ಮೆಂಟಲ್ ಹಾಸ್ಪಿಟಲ್ನಲ್ಲಿ ಇದ್ದರು. ಮತ್ತೆ ಅದನ್ನು ಪ್ರೂವ್ ಮಾಡೋದಕ್ಕೆ ಅವರ ಬಳಿ ಯಾವುದೇ ಸಾಕ್ಷಿಗಳು ಇರಲಿಲ್ಲ. ನಂತರ ಮೆಕ್ಸಿಕೋ ಪೊಲೀಸರು ರೋಮ್ನಿಂದ ಮೆಕ್ಸಿಕೋಗೆ ಬಂದ ಪ್ರಯಾಣಿಕರ ಲಿಸ್ಟ್ನ ತೆಗೆದಾಗ ಆ ಲಿಸ್ಟ್ನಲ್ಲಿ ಈ 104 ಹೆಸರು ಇರಲೇ ಇಲ್ಲ. ಅವರು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಾಗಲೇ ಇಲ್ಲ. ಆದರೆ ಆ 104 ಒಬ್ಬ ವ್ಯಕ್ತಿಯ ಕೈಯಲ್ಲಿ ಒಂದು ಸಿಗರೆಟ್ ಬಾಕ್ಸ್ ಇತ್ತು. ಅದರ ಮೇಲೆ 1907 ಅಂತ ತಾರೀಕು ಬರೆದಿತ್ತು. ಇವತ್ತಿಗೂ ಆ ಸಿಗರೆಟ್ ಬಾಕ್ಸ್ ಮೆಕ್ಸಿಕೋ ಮ್ಯೂಸಿಯಂನಲ್ಲಿ ಸುರಕ್ಷಿತವಾಗಿ ಇದೆ. ಆದರೆ ಆ ಮನೋತಜ್ಞ ಮಾತ್ರ ಆ 104 ಒಂದೇ ಟೈಮ್ನಲ್ಲಿ ಹುಚ್ಚು ಹಿಡಿದಿದೆ ಅಂತ ಅಂದುಕೊಳ್ತಾರೆ. ಅಷ್ಟೇ ಅಲ್ಲದೆ ಆ 104 ಪೇಷೆಂಟ್ಗಳು ಆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿರೋದಾಗಿ ಯಾವುದೇ ರೆಕಾರ್ಡ್ಸ್ ಕೂಡ ಇಲ್ಲ. ತುಂಬಾ ವರ್ಷಗಳ ನಂತರ ಅಂದರೆ 1955 ಅಕ್ಟೋಬರ್ 29 ಉಕ್ರೇನ್ನ ಜವಾಲಿಚಿ ಅನ್ನುವ ಗ್ರಾಮದ ಹತ್ತಿರ 3 ಹಳೆ ಕಾಲದ ಒಂದು ಟ್ರೈನ್ ಕಾಣಿಸ್ತು ಅಂತ ಉಸ್ತಿ ಮಿಲ್ಕು ಅನ್ನುವ ಸಿಗ್ನಲ್ ಮ್ಯಾನ್ ಹೇಳ್ತಾನೆ. ಆತ ಹೇಳಿದ ಪ್ರಕಾರ ಆ ರೈಲು ಶಬ್ದ ಮಾಡ್ತಾ ಇರಲಿಲ್ಲ. ಅವತ್ತು ನಾನು ನೈಟ್ ಡ್ಯೂಟಿಯಲ್ಲಿದ್ದೆ, ಅಕಸ್ಮಾತ್ ಆಗಿ ಶೆಡ್ಯೂಲ್ನಲ್ಲಿ ಇಲ್ಲದ ಒಂದು ಟ್ರೈನ್ನ ನೋಡಿದೆ. ಆ ಟ್ರೈನ್ ಟ್ರ್ಯಾಕೇ ಇಲ್ಲದೆ ಗ್ಯಾಸ್ಫೋರ್ಟ್ ಪರ್ವತಗಳ ಕಡೆಗೆ ಹೋಗ್ತಾ ಇತ್ತು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಇದನ್ನೆಲ್ಲ ನಾನು ನೋಡಿ ನಂಬಲಾಗದೆ ಮತ್ತೆ ಮತ್ತೆ ನೋಡಿದಾಗಲೂ ಡ್ರೈವರ್ ಇಲ್ಲದೆ ಆ ಟ್ರೈನ್ ಚಲಿಸ್ತಾ ಇರೋದನ್ನು ನಾನು ನೋಡಿದೆ ಅಂತ ಹೇಳ್ತಾನೆ. ಆದರೆ ನಾನು ಈ ರೀತಿಯ ಟ್ರೈನ್ನ ಯಾವತ್ತೂ ನೋಡಿಲ್ಲ, ಬಟ್ ಅದು ಹಳೆ ಕಾಲದ ಟ್ರೈನ್ ಆಗಿತ್ತು ಅಂತ ಹೇಳ್ತಾನೆ. ಆತ ಆ ಟ್ರೈನ್ ಬಗ್ಗೆ ವಿವರಿಸಿದ ವಿಧಾನವನ್ನು ನೋಡಿದ್ರೆ ಅದು ಜೆನೆಟ್ರಿ ಟ್ರೈನ್ ಅಂತ ಪೊಲೀಸರು ಕನ್ಫರ್ಮ್ ಮಾಡ್ತಾರೆ. ಸೊ ಇದೆಲ್ಲ ತುಂಬ ವಿಚಿತ್ರ ಅಂತ ಅನಿಸುತ್ತೆ. ಇದಕ್ಕೆ ಸೈಂಟಿಫಿಕ್ ಅಂದರೆ ವೈಜ್ಞಾನಿಕವಾದ ಕಾರಣಗಳು ಏನಾದರೂ ಇದೆಯಾ ಅಂತ ನಾವು ಹುಡುಕ್ತಾ ಹೋದರೆ ಇದು ಕ್ರೋನಲ್ ಹೋಲ್ಸ್ನಿಂದ ನಡೆದಿರಬಹುದು ಅಂತ ಹೇಳಲಾಗುತ್ತೆ. ಇದು ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿ ಮತ್ತು ಮಿನ್ಸ್ಕಾನ್ಸ್ಕಿ ಅವರ ಡೆಫಿನಿಷನ್ ಆಫ್ ಡಿಸ್ಟೆನ್ಸ್ ಮೇಲೆ ಆಧಾರವಾಗಿದೆ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಇದೊಂದು ಟೈಮ್ ಅನಾಮಲಿ ಅಂತ ಹೇಳ್ತಾರೆ. ಟೈಮ್ ಅನಾಮಲಿ ಅನ್ನೋದು ಟೈಮ್ ಟ್ರಾವೆಲ್ಗೆ ಸಂಬಂಧಿಸಿದ ಪದವಾಗಿದೆ. ಇನ್ನು ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥವಾಗೋ ಥರ ಹೇಳಬೇಕಂದ್ರೆ ಈ ಟ್ರೈನ್ ಟೈಮ್ ಟ್ರಾವೆಲ್ಗೆ ಒಳಗೊಂಡಿದೆ. ಇಲ್ಲಿ ನಾವು ಹೇಳಿದ ಘಟನೆಗಳು ಕೂಡ ಟೈಮ್ ಟ್ರಾವೆಲಿಂಗ್ ಥಿಯರಿಗೆ ತುಂಬ ಹತ್ತಿರವಾಗಿದೆ. ಆದರೆ ಯಾವುದು ಹೆಂಗಾದ್ರೂ ಈ ಟ್ರೈನ್ ಮಾಯವಾಗೋದು ಒಂದು ಮಿಸ್ಟ್ರಿಯಾಗಿ ಉಳಿದುಕೊಂಡಿದೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಜೆನೆಟಿ ಬಗ್ಗೆ ಇರುವ ಒಂದು ಮಾಹಿತಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.